Hello, welcome to ICSE Kannada lessons. In this video, we will be learning Garatiya Hadgalu, which is a poem in Sahitya Sangama prescribed for ICSE 10th and 9th standard. Now, let's move on to the introduction. So, this is basically Janapada. Janapada is more related to rural area. This is how people in rural area look. ಸೊ ಲೆಟ್ಸ್ ಹ್ಯಾವ್ ಅಂಟ್ರೊಡಕ್ಷನ್ ಟು ದಿಸ್ ಜನಪದ ಅನಕ್ಷರಸ್ಥ ಸಮೂ ಜನ ಸಮೂಹದ ನಡುವೆ ವಾಕ್ ಮೂಲಕ ಹರಿದು ಬಂದಿರೋ ಒಂದು ಗುಂಪಿನ ಕಾವ್ಯ ಮತ್ತು ಸಂಗೀತಗಳ ಸಮಾವೇಶದಿಂದಾದು ಜನಪದ ಗೀತೆ ಸೊ ಇದನ್ನ ಜನಪದ ಗೀತೆ ಅಂತೀವಿ ಜನಪದ ಗೀತೆ ಅಂದ್ರೆ ಅನಕ್ಷರಸ್ಥ ಜನಸಮೂಹ ಜನಸಮೂಹ ಅಂದ್ರೆ ಒಂದು ಕಮ್ಯುನಿಟಿ ಕಮ್ಯುನಿಟಿ ಅನಕ್ಷರಸ್ಥರು ಅಂದ್ರೆ ಇಲಿಟ್ರೇಟ್ ಕಮ್ಯುನಿಟಿ ನಡುವೆ ಅವರ ನಡುವೆ ವಾಕ್ ಸಂಪ್ರದಾಯ ಇದನ್ನ ಸ್ಪ್ಲಿಟ್ ಮಾಡ್ಕೊಂಡಿದ್ದೇವೆ ಅಂದ್ರೆ ವಾಕ್ ಸಂಪ್ರದಾಯ ವಾಕ್ ಅಂದ್ರೆ ಸ್ಪೀಕ್ ಓಕೆ ಸೊ ಮಾತಾಡೋದು ಆ ರೀತಿಯ ಸಂಪ್ರದಾಯ ಆ ರೀತಿ ಕಲ್ಚರ್ ಸೊ ಮೂಲಕ ಹರಿದು ಬಂದಿರುವ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಒನ್ ಜನರೇಷನ್ ಟು ಅನದರ್ ಜನ್ರೇಷನ್ ಪಾಸ್ ಆಗಿದೆ ಗುಂಪಿನ ಕಾವ್ಯ ಅಂದ್ರೆ ಕಮ್ಯುನಿಟಿ ಪೊಯಂ ಆ ತರ ಮತ್ತೆ ಸಂಗೀತ ಸಮಾವೇಶ ಅಂದ್ರೆ ಅದು ಒಂಥರ ಮ್ಯೂಸಿಕ್ ರಿಲೇಟೆಡ್ ಆಲ್ಸೋ ಜನಪದ ಗೀತೆ ಈ ಗುಂಪು ಪ್ರಧಾನವಾಗಿ ಗ್ರಾಮೀಣ ಸಮುದಾಯವಾಗಿದೆ ಸೊ ಸಮ ಗ್ರಾಮೀಣ ಸಮುದಾಯ ಜಸ್ಟ್ ಐ ರೋಲ್ಡ್ ರೂರಲ್ ಕಮ್ಯುನಿಟಿಗೆ ಇದು ರಿಲೇಟ್ ಆಗಿರುತ್ತೆ ಪ್ರಾಚೀನ ಸಂಸ್ಕೃತಿಯೊಂದನ್ನು ಉಳಿಸಿಕೊಂಡು ಬಂದುದಾಗಿರುತ್ತದೆ ಸೊ ಇದು ಈ ಜನಪದ ಪ್ರಾಚೀನ ಸಂಸ್ಕೃತಿ ಅಂದ್ರೆ ತುಂಬಾ ಏನ್ಶಿಯಂಟ್ ಕಲ್ಚರ್ನ ಇದು ಪ್ರಿಸರ್ವ್ ಮಾಡ್ಕೊಂಡ್ ಬಂದಿದೆ ಜನಪದ ಗ್ರಾಮೀಣದ ಸುಖ ದುಃಖಗಳನ್ನು ಸಮಸ್ಯೆ ಕ್ಲೇಶಗಳನ್ನು ಹೇಳುವಂಥದ್ದು ಸೊ ಜನಪದ ಗೀತೆಗಳು ಯಾವ ರೀತಿ ಅಂದ್ರೆ ಅದು ಆ ರೂರಲ್ ಏರಿಯಾದ್ರಲ್ಲಿ ಅವ್ರಿಗೆ ಯಾವ ರೀತಿ ಕಷ್ಟ ಸುಖ ಇರುತ್ತೆ ಅವರ ಪ್ರಾಬ್ಲಮ್ಸ್ ಯಾವ ರೀತಿ ಅನ್ನೋದನ್ನ ಹೇಳುತ್ತೆ ಇಲ್ಲಿನ ಮನೋಭಾವ ತೀವ್ರ ಮಾನವೀಯ ರಾಗ ಮತ್ತು ಪದರಚನೆಯ ಸುಮಧುರ ಬಂಧವೇ ಇದರ ಲಕ್ಷಣ ಅಂದ್ರೆ ಇಲ್ಲಿ ಪದಗಳು ವೇ ದೇ ಫ್ರೇಮ್ ದಟ್ ಪೊಯಂ ತುಂಬಾ ನಮ್ಗೆ ಅದು ಕೇಳ್ತಾ ಇದ್ರೆ ಇಟ್ ಕನ್ವೇಸ್ ಅ ಕಾನ್ಸೆಪ್ಟ್ ಅದು ಸರಳತೆ ಮತ್ತು ಸ್ಪಷ್ಟತೆ ಇದರ ಮತ್ತೆರಡು ಲಕ್ಷಣಗಳು ಸುಸರಳತೆ ತುಂಬಾ ಸಿಂಪಲ್ ಆಗಿರುತ್ತೆ ಸ್ಪಷ್ಟತೆ ತುಂಬಾ ಕ್ಲಿಯರ್ ಆಗಿ ಕ್ಲಾರಿಟಿ ಇರುತ್ತೆ ಇಲ್ಲಿ ಜನಪದ ಗೀತೆ ಯಾವುದನ್ನೇ ವಿವರಿಸಲಿ ಅದನ್ನು ನೇರವಾಗಿ ಹೇಳುತ್ತದೆ ಅಂದ್ರೆ ಡೈರೆಕ್ಟ್ ಆಗಿ ಹೇಳುತ್ತೆ ಅಲ್ಲೇನ್ ಪಾಯಿಂಟ್ ಇದೆ ಅಂತ ಜನಪದ ಗೀತೆ ಗುಂಪಿನ ಸಾಮಾನ್ಯ ಸದಸ್ಯರು ಸ ಭಾಗವಹಿಸಬಹುದಾದ ಒಂದು ಕಲೆ ಇದೊಂದು ಆರ್ಟ್ ಅಂದ್ರೆ ಯಾರಾದ್ರೂ ಆಗ್ಲಿ ಕಾಮನ್ ಸಾಮಾನ್ಯ ತುಂಬಾ ಸಾಮಾನ್ಯವಾಗಿರೋರು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಜನಪದ ಸಮೂಹದ ಪ್ರತಿಯೊಬ್ಬನು ಗೀತೆಗಳನ್ನು ಬಲ್ಲವನಾಗಿರುತ್ತಾನೆ ಸೊ ಜನಪದ ಸಮೂಹ ಅಂದ್ರೆ ಅವರ ಕಮ್ಯುನಿಟಿನಲ್ಲಿ ಪ್ರತಿಯೊಬ್ಬರಿಗೂ ಈ ರೀತಿಯಾದ ಜನಪದ ಗೀತೆಗಳು ಬರುತ್ತೆ ಇಲ್ಲ ಬರಲ್ಲ ಅಂದ್ರೆ ಬರುತ್ತೆ ಬಂದ್ರೆ ಅವನು ಅವನ್ನು ಹಾಡುವವನಾಗಿರುತ್ತಾನೆ ಸೊ ದೇ ವಿಲ್ ಬಿ ಏಬಲ್ ಟು ಸಿಂಗ್ ಅಥವಾ ಕಡೆ ಪಕ್ಷ ಅವನ್ನು ಆಲಿಸಿರುತ್ತಾನೆ ಅಂದ್ರೆ ಈ ಇನ್ ಕೇಸ್ ಬಸ್ಟ್ ಕೇಸ್ ಯು ಡವ್ ಹರ್ಡ್ ಅದು ಗೊತ್ತಿರುತ್ತೆ ಅವನ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಗೊತ್ತಿರುತ್ತೆ ಸಾಮಾನ್ಯವಾಗಿ ಜನಪದ ಗೀತೆಯೊಂದರ ಮೂಲ ರಚನಾಕಾರ ನಮಗಿಂದು ಗೊತ್ತಿಲ್ಲ ಮೂಲ ರಚನಾಕಾರ ಅಂದ್ರೆ ಆ ಸೋರ್ಸ್ ಎಲ್ಲಿಂದ ಬಂದಿದೆ ರೂಟ್ ಆಫ್ ದ ಕಾಂಪೋಸಿಷನ್ ನಮ್ಗೆ ಗೊತ್ತಿಲ್ಲ ಏನು ಸೊ ಅದಕ್ಕೆ ಇದನ್ನ ಜನಪದ ಒಂದು ಜನರೇಷನ್ ದ ಇನ್ನೊಂದು ಜನರೇಷನ್ಗೆ ಹೇಳ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿತ್ತು ಜನಪದ ಗೀತೆ ಸಂಗೀತ ಕಲೆಯು ಹೌದು ಇದೊಂದು ಆರ್ಟ್ ಆರ್ಟ್ ಫಾರ್ಮ್ ಆಫ್ ಮ್ಯೂಸಿಕ್ ಅಂತಾನು ಹೇಳ್ಬೋದು ನಾವ್ ಲೆಟ್ಸ್ ಮೂವ್ ಆನ್ ಟು ಪೊಯಮ್ ಫಸ್ಟ್ ಗರತಿಯ ಹಾಡು ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರಿ ಹಾಂಗ ಕುಲ್ಲರ ಗೆಳೆತನ ಮಾಡಿದರೆ ಕುಲ್ಲರ ಗೆಳೆತನ ಮಾಡಿದರೆ ನನಕಂದ ಸಲ್ಲದ ಮಾತು ಬರತಾವ ಇದು ಫಸ್ಟ್ ಒಳ್ಳೆಯವರ ಗೆಳೆತನ ಅಂದ್ರೆ ತುಂಬಾ ಒಳ್ಳೆಯವರು ಅಂದ್ರೆ ಗುಡ್ ಪೀಪಲ್ ಅನ್ಕೋಬಹುದು ಸೊ ಅವರ ಗೆಳೆತನ ಅವರ ಫ್ರೆಂಡ್ಶಿಪ್ ಮಾಡಿದ್ರೆ ಅದು ಯಾವ ರೀತಿ ಇರುತ್ತೆ ಅಂದ್ರೆ ಕಲ್ಲು ಸಕ್ಕರೆ ತರ ಕಲ್ಲು ಸಕ್ಕರೆ ಅಂದ್ರೆ ಅದೊಂಥರ ಶುಗರ್ ಕ್ರಿಸ್ಟಲ್ ವೈಟ್ ಶುಗರ್ ಕ್ರಿಸ್ಟಲ್ ಹಂಗೆ ಅಂದ್ರೆ ಆ ರೀತಿ ಅಂತ ಇಲ್ಲಿ ನೋಡ್ಬೋದು ಪಿಕ್ಚರ್ ಅಲ್ಲಿ ವೈಟ್ ಶುಗರ್ ಕ್ರಿಸ್ಟಲ್ ಇದು ಅಂದ್ರೆ ಈ ರೀತಿ ತುಂಬಾ ಕ್ಲಿಯರ್ ಆಗಿ ತುಂಬಾ ನಮ್ಗೆ ಆ ಫ್ರೆಂಡ್ಶಿಪ್ ತುಂಬಾ ಕ್ಲಿಯರ್ ಆಗಿರುತ್ತೆ ಕುಲ್ಲರು ಕುಲ್ಲರು ಅಂದ್ರೆ ಕೆಟ್ಟವರು ಕುಲ್ಲರ ಗೆಳೆತನ ಮಾಡಿದರೆ ಕೆಟ್ಟವರ ಗೆಳೆತನ ಮಾಡಿದ್ರೆ ಏನಾಗುತ್ತೆ ನನ್ ಕಂದ ಆ ಗರತಿ ಹೇಳ್ತಾ ಇದ್ದಾಳೆ ಮಗುಗೆ ನನಕಂದ ಏನಾಗುತ್ತೆ ಸಲ್ಲದ ಮಾತು ಬರುತ್ತೆ ಸಲ್ಲದ ಮಾತು ಬರುತ್ತೆ ಈ ಪಿಕ್ಚರ್ ಅಲ್ಲಿ ನೋಡ್ಬೋದು ನೀವು ಸೊ ಆ ರೀತಿ ಗೆಳೆಯರ ಅಂದ್ರೆ ಕೆಟ್ಟವರ ಗೆಳೆತನ ಮಾಡಿದ್ರೆ ನಮ್ಗೆ ವಿ ಮೇ ಹಾವ್ ಟು ಫೇಸ್ ಅನ್ವಾಂಟೆಡ್ ಸಿಚುಯೇಷನ್ಸ್ ವಿಚ್ ಮೇ ಪುಟ್ ಇಸ್ ಇನ್ ಟ್ರಬಲ್ ಅಂತ ಹೇಳ್ತಾ ನೆಕ್ಸ್ಟ್ ಇದ್ರಲ್ಲಿ ನಾವು ಏನು ತಿಳ್ಕೊಳ್ಬೇಕು ಅಂದ್ರೆ ನಾವು ಯಾವ ರೀತಿ ನಮ್ಮ ಗೆಳೆಯರನ್ನ ನಮ್ಮ ಫ್ರೆಂಡ್ಸ್ ಅನ್ನ ಯಾವ ರೀತಿ ಚೂಸ್ ಮಾಡ್ಬೇಕು ಅಂತ ಗರತಿ ಹೇಳ್ತಾ ಇದ್ರು ನೆಕ್ಸ್ಟ್ ಗರತಿ ಏನ್ ಹೇಳ್ತಾಳೆ ನೆಕ್ಸ್ಟ್ ಅದ್ರಲ್ಲಿ ಹುಟ್ಟುವಾಗ ತರಲಿಲ್ಲ ಹೋಗುವಾಗ ಒಯ್ಯಲಾರೆ ಸುಟ್ಟು ಸುಟ್ಟು ಸುಣ್ಣದ್ ಹರಳಾಯ್ತು ಸುಟ್ಟು ಸುಟ್ಟು ಸುಣ್ಣದ ಹರಳಾಯ್ತು ದೇಹವು ಕಷ್ಟವನ್ನು ಬಿಡಿಸೋ ಸೃಷ್ಟಿಗೊಡೆಯ ಹುಟ್ಟುವಾಗ ತರಲಿಲ್ಲ ಹುಟ್ಟುವಾಗ ನಾವೇನಾದ್ರು ತರ್ತಿವ ಕೈಯಲ್ಲಿ ಏನು ತರಲ್ಲ ಗರತಿ ಕೆಲ್ಸ ಮಾಡ್ಕೊಂಡು ಇದು ಹೇಳ್ತಾ ಇದಾರೆ ಹೋಗುವಾಗ ಒಯ್ಯಲಾರೆ ಹೋಗುವಾಗ ಯು ಕಾಂಟ್ ಯು ಟೇಕ್ ಒನ್ ಒನ್ ಗ್ರೇನ್ ಆಫ್ ಸ್ಯಾಂಡಲ್ ಸೊ ವೆನ್ ವಿ ಆರ್ ಸುಟ್ಟು ಸುಟ್ಟು ಸುಣ್ಣದರಳ ಆಯ್ತು ಅಂದ್ರೆ ನಾನು ಹುಟ್ಟಿದಾಗ್ನಿಂದ ಈ ಜೀವನದಲ್ಲಿ ಕಷ್ಟ ಸುಖ ಎಲ್ಲಾ ಫೇಸ್ ಮಾಡಿ ಮಾಡಿ ನನ್ನ ದೇಹ ಯಾವ ರೀತಿ ಆಗಿದೆ ಅಂದ್ರೆ ಸುಣ್ಣದರಳಾಯ್ತು ಅಂದ್ರೆ ಒಂಥರ ಲೈಮ್ ಸ್ಟೋನ್ ಕ್ರಿಸ್ಟಲ್ ಇರುತ್ತೆ ಆ ರೀತಿ ಈ ದಿಸ್ ಬಾಡಿ ಹ್ಯಾಸ್ ಬರ್ನ್ ಅಂಡ್ ಇಟ್ ಬಿಕಮ್ ಲೈಕ್ ದ ಕ್ರಿಸ್ಟಲ್ ಆಫ್ ಲೈಮ್ ಓ ಗಾಡ್ ದೇಹವು ಈ ರೀತಿ ಆಗಿದೆ ಕಷ್ಟವನ್ನು ಬಿಡಿಸೋ ಸೃಷ್ಟಿಗೆ ಒಡೆಯ ಸೃಷ್ಟಿಗೆ ಸೃಷ್ಟಿಗೆ ಒಡೆಯ ಅಂದ್ರೆ ಲೀಡರ್ ಆರ್ ಹೆಡ್ ಆಫ್ ದಿಸ್ ಕ್ರಿಯೇಷನ್ ಅಂತ ಸೃಷ್ಟಿಗೆ ಒಡೆಯ ಈ ರೀತಿ ಕಷ್ಟದಿಂದ ನನ್ನನ್ನು ಬಿಡಿಸಪ್ಪ ಓ ಗಾಡ್ ಪ್ಲೀಸ್ ಸೇವ್ ಮೀ ಫ್ರಮ್ ದಿಸ್ ಡಿಫಿಕಲ್ಟೀಸ್ ನನಗೆ ಮುಕ್ತಿ ಕೊಡಪ್ಪ ಟೇಕ್ ಅವೇ ಫ್ರಮ್ ದಿಸ್ ಸೈಕಲ್ ಆಫ್ ಲೈಫ್ ಅಂಡ್ ಡೆತ್ ಅಂಡ್ ಗಿವ್ ಮಿ ಎಟರ್ನಲ್ ಅಬೋಡ್ ಅನ್ನೋ ತರ ಗರತಿ ಹೇಳ್ತಾ ಇದ್ದ ಈಗ ನೆಕ್ಸ್ಟ್ ಹೋಗೋಣ ತೌರೂರು ದಾರಿಲಿ ತೆಗೆಸಣ್ಣ ಬಾವಿಯ ಅಕ್ಕ ತಂಗೀರು ತಿರುಗಾಡೋ ಅಕ್ಕ ತಂಗೀರು ತಿರುಗಾಡೋ ಹಾದಿಲಿ ತೆಗೆಸಣ್ಣ ಕಲ್ಯಾಣದ ಕೊಳಗಳ ಸೊ ತೌರೂರು ದಾರಿನಲ್ಲಿ ತೌರೂರು ಅಂದ್ರೆ ಮದರ್ಸ್ ಪ್ಲೇಸ್ ಸೊ ಮದರ್ಸ್ ಪ್ಲೇಸ್ ಅವರು ತೌರೂರಲ್ಲಿ ಅ ರಿಕ್ವೆಸ್ಟ್ ಫಾರ್ ಅ ಬ್ರದರ್ ತೆಗೆ ಸಣ್ಣ ತೆಗೆಸಣ್ಣ ಇಲ್ಲಿ ಎರಡು ರೀತಿ ಆಗ್ತಾ ಬರ್ಬೋದು ತೆಗೆಸು ಅಣ್ಣ ಅಂತ ಇಲ್ಲ ತೆಗೆ ಸಣ್ಣ ಬಾವಿಯ ಅಂತಾದ್ರೂ ಬರ್ಬೋದು ಸೊ ಇಲ್ಲಿ ನಾವು ಅಣ್ಣ ರಿಕ್ವೆಸ್ಟ್ ಟು ಬ್ರದರ್ ಅಣ್ಣನ್ಗೆ ಹೇಳ್ತಾ ಇದ್ದಳೆ ಯಾರು ಗರತಿ ಬಾವಿಯ ಬಾವಿನ ತೆಗೆಸಣ್ಣ ತವರೂರು ದಾರಿನಲ್ಲಿ ಸೊ ಹೆಣ್ಮಕ್ಳು ಬರ್ತಾ ಇರ್ತಾರೆ ತವರೂರು ಯಾರ್ಗೆ ಮದರ್ಸ್ ಪ್ಲೇಸ್ ಯಾರ್ಗೆ ಹೆಣ್ಮಕ್ಳಿಗೆ ಇರುತ್ತೆ ಅವರೇ ತಾನೇ ಬೇರೆ ಮನೆ ಬೇರೆ ಮನೆಗೆ ಹೋಗ್ತಾರೆ ಮತ್ತೆ ಮದರ್ಸ್ ಪ್ಲೇಸ್ ಬರ್ಬೇಕಂದ್ರೆ ಅಕ್ಕ ತಂಗಿರು ನಿನ್ನ ಅಕ್ಕ ತಂಗಿರು ಅಣ್ಣ ನಿನ್ನ ಅಕ್ಕ ತಂಗಿರು ತಿರುಗಾಡೋ ಹಾದಿಲಿ ಹಾದಿ ಅಂದ್ರೆ ದಾರಿ ಓಕೆ ವೇ ಅಲ್ಲಿ ತಿರ್ಗಾಡ್ತಾರಲ್ಲ ಆ ದಾರಿನಲ್ಲಿ ಬಾವಿಗಳನ್ನೆಲ್ಲ ತೆಗೆಸು ನಮ್ಗೆ ಏನಾದ್ರು ಬಾಯಾರಿಕೆ ಆದ್ರೆ ನಾವು ಕುಡಿಬಹುದು ಅಲ್ಲಿ ದಾರಿನಲ್ಲಿ ಬೇರೆದಕ್ಕೆಲ್ಲ ಯೂಸ್ ಆಗುತ್ತೆ ಅಲ್ವಾ ವಾಟರ್ ಸೋರ್ಸಸ್ ಎಲ್ಲಾ ಹೆಚ್ಚಾಗುತ್ತೆ ತೆಗೆಸಣ್ಣ ಬಾವಿ ಅಂತ ಕೇಳ್ತಾ ಇದ್ದಾಳೆ ಆ ಹಾದಿನಲ್ಲಿ ಮತ್ತೆ ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ ತೆಗೆಸಣ್ಣ ಕಲ್ಯಾಣದ ಕೊಳಗಳ ಬರೀ ಬಾವಿನೇ ಅಲ್ಲ ಕಲ್ಯಾಣದ ಕೊಳಗಳನ್ನು ಕೂಡ ಕೊಳ ಅಂದ್ರೆ ಒಂಥರ ವೆಲ್ ಅಂತಲ್ಲ ಲೇಕು ಅಂತಲ್ಲ ಅದಕ್ಕಿಂತ ಚಿಕ್ಕದಾಗಿರುತ್ತೆ ನೀವು ಟೆಂಪಲ್ ಹತ್ರ ಎಲ್ಲ ದೇವಸ್ಥಾನದ ಹತ್ರ ನೋಡಿರ್ತೀರ ಸೊ ಅಕ್ಕ ತಂಗಿರು ತಿರ್ಗಾಡ್ತಾರಲ್ಲ ಈ ರೀತಿ ಕಲ್ಯಾಣದ ಕೊಳಗಳನ್ನ ತೆಗೆಸುವ ಅಣ್ಣ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಮಕ್ಕಳಿಗೆ ತಾಯಿ ಆಸೆ ಹಕ್ಕಿಗೆ ಗೂಡಾಸೆ ಬಿತ್ತಿದ ಬೆಳಗ್ಗೆ ಮಳೆಯಾಸೆ ಬಿತ್ತಿದ ಬೆಳಗ್ಗೆ ಮಳೆಯಾಸೆ ಕಂದಮ್ಮ ಹತ್ತಿರ ಇರಲು ನನಗ ಆಸೆ ಸೊ ಬಿತ್ತಿದ ಮಳೆಗೆ ಮಳೆಯ ಆಸೆ ಕಂದಮ್ಮ ಹತ್ತಿರ ಇರಲು ನನಗಾಸೆ ಅಂತ ಅರ್ಥ ಮಾಡ್ಕೋಬೇಕು ಮಕ್ಕಳಿಗೆ ತಾಯಿ ಆಸೆ ಮಕ್ಕಳಿಗೆ ತಾಯಿ ಅಂದ್ರೆ ಆಸೆ ಆಬ್ವಿಯಸ್ಲಿ ಅಲ್ವಾ ಹಕ್ಕಿಗೆ ಗೂಡಿನ ಆಸೆ ಬರ್ಡ್ಗೆ ನೆಸ್ಟ್ ಬೇಕು ಅಂತ ಆಸೆ ಹಕ್ಕಿಗೆ ಗೂಡಿನ ಆಸೆ ಬಿತ್ತಿದ ಬೆಳೆಗೆ ಅಂದ್ರೆ ಕ್ರಾಪ್ಸ್ ಎಲ್ಲ ಗ್ರೋ ಮಾಡ್ತೀವಲ್ಲ ಆ ಬೆಳೆಗೆ ಏನ್ ಆಸೆ ಇರುತ್ತೆ ಅದ್ರ ತಾಯಿ ಯಾರು ಅದು ಯಾವ ರೀತಿ ಗ್ರೋ ಆಗುತ್ತೆ ಆಬ್ವಿಯಸ್ಲಿ ಮಳೆ ಬರ್ಬೇಕು ರೈನ್ ಇಟ್ ಶುಡ್ ರೈನ್ ಅದಕ್ಕೆ ಬಿದ್ದಿದ ಮಳೆಗೆ ಮಳೆ ಅಂದ್ರೆ ಆಸೆ ಇರುತ್ತೆ ನನಗೆ ಕಂದಮ್ಮ ನಿನ್ನತ್ರ ಇರಬೇಕು ಅಂತ ಆಸೆ ಅಂತ ಮಗು ಕೇಳ್ತದ್ದೆ ನಿನ್ನ ಚಿಕ್ಕ ಮಗು ಇದೆ ಅಲ್ಲ ಕಂದಮ್ಮ ಹತ್ರ ಇರಬೇಕು ನನ್ ಅಂತ ಗರತಿ ಹೇಳ್ತಾ ಇದ್ದಾಳೆ ಈಗ ನೆಕ್ಸ್ಟ್ ಗರತಿ ಹಾಡು ಏನೋ ನೋಡೋಣ ಹೆಣ್ಣು ಮಕ್ಕಳು ನಮಗೆ ಪುಣ್ಯದ ಫಲಕಾಯಿ ಅನ್ನಿಗರ ಮಗನು ನನ ಮನೆಗೆ ಅನ್ನಿಗರ ಮಗನು ನನ ಮನೆಗೆ ಬರುವಂತ ಹೆಣ್ಣು ಮಕ್ಕಳನ್ನು ಕೊಡು ಶಿವನೇ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಅಂದ್ರೆ ಓಕೆ ಗರ್ಲ್ ಬೇಬೀಸ್ ನಮಗೆ ಪುಣ್ಯದ ಫಲಕಾಯಿ ಪುಣ್ಯದ ಫಲಕಾಯಿ ಪುಣ್ಯದ ಫಲಕಾಯಿ ಅಂದ್ರೆ ಅವರೊಂಥರ ಫ್ರೂಟ್ಫುಲ್ ಆಗಿರ್ತಾರೆ ಅವರು ನಾವು ಯಾವ್ದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ರನ್ನೇ ಹೆಣ್ಮಕ್ಳು ನಮ್ಮನೇಲಿ ಹುಟ್ತಾರೆ ಅಂತ ಗರತಿ ಅನ್ಕೊಂಡಿದ್ದಾಳೆ ಅನ್ನಿಗರ ಮನ ಮಗನು ನನ್ನ ಮನೆಗೆ ಬರುವಂತ ಅನ್ನಿಗರ ಅಂದ್ರೆ ಬೇರೆಯವರ ಅವ್ರ ಮಗನು ನನ್ನ ಮನೆಗೆ ಬರೋತರ ಯಾವ ರೀತಿ ಬರ್ತಾರೆ ಹೆಣ್ಮಕ್ಳಿದ್ರೆ ಹೆಣ್ಮಕ್ಳು ಮದ್ವೆ ಆಗ್ತಾರಲ್ಲ ಅವಾಗ ಬೇರೆಯವರ ಗಂಡು ಮಗು ಅವ ನಮ್ಮ ಅವ್ರ ಮದ್ವೆ ಆದಾಗ ಅವರ ಸಂಪ್ರದಾಯ ಅದೆಲ್ಲ ಬೇರೆ ರೀತಿ ಆಗಿರುತ್ತೆ ನಮ್ಮ ಸಂಪ್ರದಾಯ ಬೇರೆ ರೀತಿ ಆಗಿರುತ್ತೆ ಸೊ ನಮ್ಮ ಮನೆಗೆ ಬರ್ಲಿ ಶಿವ ಅಂದ್ರೆ ಯಾವ ರೀತಿ ಎಕ್ಸ್ಚೇಂಜ್ ಆಗುತ್ತೆ ನಮ್ಮ ಐಡಿಯಾಸ್ ಎಲ್ಲ ಸಂಪ್ರದಾಯಗಳು ಎಲ್ಲ ಈ ರೀತಿ ಐಡಿಯಾಲಜೀಸ್ ಐಡಿಯಾಲಜಿಸ್ ಎಲ್ಲ ಎಕ್ಸ್ಚೇಂಜ್ ಆಗುತ್ತೆ ಈ ರೀತಿ ಮದ್ವೆ ಆ ರೀತಿ ಗರ್ಲ್ಸ್ ಮತ್ತೆ ಅವರ ಬೇರೆಯವ್ರ ಮನೆಗೆ ಹೋದಾಗ ಅಲ್ಲಿ ಅವರು ಹಾಗೆ ಅಂದ್ರೆ ಅಲ್ಲಿ ಹೊಂದ್ಕೊಂಡು ಇರ್ತಾರೆ ಆ ರೀತಿಯಾದ ಸ್ವಭಾವವುಳ್ಳ ಹೆಣ್ಮಕ್ಳಿರ್ಬೇಕು ಅಂತ ಗರತಿ ಹೇಳ್ತಾ ಇದ್ದಲ್ಲಿ ಆ ರೀತಿಯಾದ ಹೆಣ್ಮಕ್ಳನ್ನು ಕೊಡುಪ ಶಿವನೆ ಅಂತ ಮತ್ತೆ ಈ ಹೆಣ್ಮಕ್ಳು ಗಂಡನ್ ಮನೆಗೆ ಆ ಮತ್ತೆ ತಾಯಿ ಮನೆಗೆ ತವ್ರ ಮನೆಗೆ ಒಳ್ಳೆ ಹೆಸರನ್ನೆಲ್ಲ ತರ್ತಾರೆ ಆ ರೀತಿಯಾಗಿರೋ ಹೆಣ್ಮಕ್ಳನ್ನ ನನಗೆ ಕೊಡು ತಂದೆ ಬ್ಲೆಸ್ ಮೀ ವಿತ್ ದೋಸ್ ಕೈಂಡ್ ಆಫ್ ಗರ್ಲ್ಸ್ ಮೈ ಡಿಯರ್ ಮೈ ಗಾಡ್ ಶಿವ ಟೆಲ್ಲಿಂಗ್ ಟು ಶಿವ ನೆಕ್ಸ್ಟ್ ಆಚಾರಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ ಜ್ಯೋತಿಯಾಗು ಜಗಕ್ಕೆಲ್ಲ ಆಚಾರಕರ ಸಾಗು ಆಚಾರಕರ ಸಾಗು ಆಚಾರಕ್ಕೆ ಅರಸಾಗು ಇದನ್ನ ಸ್ಪ್ಲಿಟ್ ಮಾಡ್ಕೊಬೇಕು ಆಚಾರಕ್ಕೆ ಅರಸಾಗು ಆಚಾರಗಳು ಆಚಾರಗಳು ಅಂದ್ರೆ ರಿಲಿಜಿಯಸ್ ಪ್ರಾಕ್ಟೀಸಸ್ ನಮ್ಮ ಪ್ರಾಕ್ಟೀಸಸ್ ಬರ್ತಾ ಇದ್ದಲ್ಲ ಮುಂಚೆಯಿಂದ ಅದಕ್ಕೆ ಮೋಸ್ಟ್ ಆಫ್ ದ ಥಿಂಗ್ಸ್ ಇಫ್ ಯು ಅಬ್ಸರ್ವ್ ಕೇರ್ಫುಲಿ ಯು ವಿಲ್ ಬಿ ಏಬಲ್ ಟು ಫೈಂಡ್ ಸೈಂಟಿಫಿಕ್ ರೀಸನ್ ಫಾರ್ ಎವ್ರಿಥಿಂಗ್ ಅಂದ್ರೆ ತುಂಬಾ ಕಾಮ್ ಮೈಂಡ್ ಇಂದ ಆಲೋಚನೆ ಮಾಡಬೇಕು ಅವ್ರು ಯಾಕೆ ಹೇಳ್ತಾರೆ ಅಂತ ತುಂಬಾ ಇದಕ್ಕೆ ನಮ್ಗೆ ಗೊತ್ತಾಗಲ್ಲ ರೀಸನ್ ಯಾವ್ದಕ್ಕೆ ಹೇಳ್ತಾ ಇದಾರೆ ಅಂತ ಆದ್ರೆ ನಾವು ತಿಂಕ್ ಮಾಡ್ಬೇಕು ಸ್ವಲ್ಪ ಸೊ ರಿಲಿಜಿಯಸ್ ಗೆ ತುಂಬಾ ಸೈಂಟಿಫಿಕ್ ರೀಸನ್ ಇದೆ ಅದನ್ನ ನಾವು ನೋಡ್ಬೇಕು ಅದಕ್ಕೆ ಅರಸಾಗು ಅಂತ ಗರತಿ ಹೇಳ್ತಾ ಅಂದ್ರೆ ಅರಸಾಗು ಅಂದ್ರೆ ನೀನು ಆ ರೀತಿ ತಿಳ್ಕೊಬೇಕು ಎಲ್ಲಾನು ನೀತಿಗೆ ಪ್ರಭು ಆಗು ನೀತಿ ಅಂದ್ರೆ ಮಾರಲ್ ಮಾರಲ್ಗೆ ನೀನು ಲಾರ್ಡ್ ತರ ಆಗು ಪ್ರಭು ಆಗು ಆಮೇಲೆ ಮಾತಿನಲ್ಲಿ ಮಾತು ಅಂದ್ರೆ ಸ್ಪೀಚ್ ನೀನು ಯಾವ ರೀತಿ ಮಾತಾಡ್ತೀಯ ದ ವೇ ಯು ಸ್ಪೀಕ್ ಹೆಂಗಿರ್ಬೇಕು ಚೂಡಾಮಣಿ ತರ ಇರಬೇಕು ಚೂಡಾಮಣಿ ಅಂದ್ರೆ ಚೂಡಾಮಣಿ ಚೂಡಾಮಣಿ ಅಂದ್ರೆ ಅದೊಂದು ಒಂಥರ ಜಮ್ ತರ ಸೊ ಅದು ಯಾವ ರೀತಿ ಇರುತ್ತೆ ಅಂದ್ರೆ ಚೂಡಾಮಣಿ ಹೆಡ್ ಡ್ರೆಸ್ ಅಂದ್ರೆ ತಲೆಗೆ ನಾವು ಕಿರೀಟ ಎಲ್ಲ ಹಾಕೋತಿರಲ್ಲ ಆ ಕಿರೀಟದಲ್ಲಿ ವಿತ್ ಜುವಲರಿ ಇಟ್ ವಿಲ್ ಬಿ ದೇರ್ ಅಂಡ್ ದಿಸೇ ಇಟ್ಸ್ ವೆರಿ ಗುಡ್ ಇಫ್ ಯು ವೇರ್ ಇಟ್ In the ancient stories and all, we will be coming across this Chudamani. Indra will be getting uh, from someone. Then uh, Indra will give to his wife Indrani. Then Indrani will give to Kaikeyi uh, during Ramayana. How it looks? Chudamani. See, she is wearing a, a headdress. You can see here, right? This, okay, this blue and all, these gems. Chudamani, along with the jewelry and all, it's very good, they say. ಸೊ ಯು ಶುಡ್ ಬಿಕಮ್ ಲೈಕ್ ದಿಸ್ ಲೈಕ್ ದಟ್ ಗುಡ್ ಇನ್ ದ ವೇ ಯು ಸ್ಪೀಕ್ ಅಂತ ಗರತಿ ಹೇಳ್ತಿದ್ದಾಳೆ ನನ್ನ ಕಂದ ಈ ರೀತಿ ಇರು ನೀನು ಮತ್ತೆ ಈ ರೀತಿ ಎಲ್ಲ ಇದ್ರೆ ನೀನ್ ಏನ್ ಆಗ್ತೀಯಾ ಜ್ಯೋತಿ ಆಗು ಜಗಕ್ಕೆಲ್ಲ ಅಂದ್ರೆ ನೀನು ಬಿಕಮ್ ಎ ಲೈಟ್ ಟು ದ ಹೋಲ್ ವರ್ಲ್ಡ್ ಎಲ್ರಿಗೂ ನೀನು ಜ್ಯೋತಿ ಅಂದ್ರೆ ಲೈಟ್ ಪ್ರಜ್ವಲ ಲೈಟ್ ರೀತಿ ಪ್ರಜ್ವಲ ಜ್ಯೋತಿ ರೀತಿ ಪ್ರಜ್ವಲ ಪ್ರಜ್ವಲಗೊಳ್ಳಬೇಕು ನೀನು ಎಲ್ಲರಿಗುನು ದಾರಿದೀಪ ಆಗ್ಬೇಕು ನೀನು ಅಂದ್ರೆ ಟಾರ್ಚ್ ಬೇರರ್ ಟು ದ ನಾಲೆಡ್ಜ್ ಫಾರ್ ದ ಹೋಲ್ ವರ್ಲ್ಡ್ ಅಂತ ಗರತಿ ಇಲ್ಲಿ ತನ್ನ ಕಂದನಿಗೆ ಹಾರೈಸ್ತಾ ಇದ್ದಾಳೆ ಅಂದ್ರೆ ಆಶೀರ್ವಾದ ಮಾಡ್ತಾ ಇದ್ದಾಳೆ ಈ ರೀತಿ ಇರಿ ಅಂತ ಸೊ ಗರತಿಯ ಹಾಡುಗಳಲ್ಲಿ ತುಂಬಾ ವಿಚಾರ ನಾವು ತಿಳ್ಕೊಬಹುದು ದೊ ಇಟ್ ಈಸ್ ಫ್ರಮ್ ರೂರಲ್ ಕಮ್ಯುನಿಟಿ ಅಂಡ್ ದಿಸೇ ಇಲ್ಲಿಟರೇಟ್ ಅಂತ ಇಲ್ಲಿಟರೇಟ್ ಅಂತ ಅಲ್ಲ ಅವರು ಅವರು ತುಂಬಾ ನಾಲೆಡ್ಜಬಲ್ ತುಂಬಾ ಜ್ಞಾನ ಇರೋರು ಅವ್ರನ್ನ ಇಲಿಟ್ರೇಟ್ ಅಂತ ಕರೆಯೋ ಆಗಿಲ್ಲ ತುಂಬಾ ನಾಲೆಡ್ಜ್ ಇದ್ರೆ ತಾನೇ ಇದು ಈ ರೀತಿ ಎಲ್ಲ ಬರೆಯೋದಕ್ಕಾಗೋದು ಸೊ ದಿಸ್ ಇಸ್ ದ ಎಂಡ್ ಆಫ್ ಗರತಿಯ ಹಾಡುಗಳು ಥ್ಯಾಂಕ್ ಯು